ಅಂಕಲಿ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾಯಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸರ್ವಸಾಮಾನ್ಯ ಜನರಿಗೆ ತಲುಪಿಸಿ ರಾಜ್ಯ ಸರ್ಕಾರದ ಯೋಜನೆಗಳ ಅರಿವು ಮಾಡಿಕೊಟ್ಟರೆ ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವುದು ಶತಸಿದ್ಧ ಎಂದು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಹೇಳಿದರು. ಅವರಿಂದು ಸಮೀಪದ ಅಂಕಲಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಸದಲಗ ಮಂಡಳದ ವತಿಯಿಂದ ಯೋಗಿಸಲಾದ ವಿಜಯ ಸಂಕಲ್ಪ ಅಭಿಯಾನ ಗೋಡೆ ಬರಹ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕರಪತ್ರ ಹಂಚುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಸದಲಗ ಮಂಡಳದ ಯುವಮೋರ್ಚಾ ಅಧ್ಯಕ್ಷರಾದ ವಿಕಾಸ್ ಪಾಟೀಲ್ ಸ್ವಾಗತಿಸಿ ಚಿಕ್ಕೋಡಿ ಸದಲಗ ಮಂಡಳ ಭಾಜಪ ಅಧ್ಯಕ್ಷರಾದ ಸಂಜಯ ಪಾಟೀಲ್ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಕರಪತ್ರ ಮತ್ತು ಯೋಜನೆಗಳ ಮಾಹಿತಿ ಜನರಿಗೆ ಅರಿವು ಮಾಡಿಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಸದಲಗ ಮಂಡಳದ ವಿಜಯ ಸಂಕಲ್ಪ ಅಭಿಯಾನ ಅಂಗವಾಗಿ ಇಂದು ಶಕ್ತಿ ಕೇಂದ್ರ ಒಂದು ಅಂಕಲಿ ಶಕ್ತಿ ಕೇಂದ್ರ ಒಂದು ಈ ಗ್ರಾಮದಲ್ಲಿ ಬೂತ್ ನಂಬರ್ 79ರಲ್ಲಿ ಚಿದಾನಂದ ಬಸಪುರ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಕೋರೆ ಮತ್ತು ಅವರು ಈ ಬೂತ್ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಚಾಲನೆ ಅಂಗವಾಗಿ ಮನೆ ಮನೆಗೆ ಕರಪತ್ರ ಹಂಚೋದು ಮತ್ತು ಇದು ಸ್ಟಿಕರ್ ಅಂಟಿಸೋದು ಮತ್ತು ಗೋಡೆ ಮೇಲೆ ಬಿಜೆಪಿ ಚಿತ್ರ ಬಿಡಿಸೋದನ್ನು ಅವರು ಚಾಲನೆ ಕೊಟ್ಟಿದ್ದಾರೆ. ಅದ ಪ್ರಕಾರವಾಗಿ ಎಲ್ಲ ಬೂತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅವರು ಕರಪತ್ರ ಮತ್ತು ಸ್ಟಿಕರ್ ಅನ್ನು ವಾರ್ಡ್ ವೈಸ್ ಹಂಚಿ ಈ ಕಾರ್ಯಕ್ರಮ ಒಂದು 2-3 ದಿವಸನಾಗ ಅಂಕಲಿ ಗ್ರಾಮದ ಎಲ್ಲ 10 ಬೂತ್ನಲ್ಲಿ ಮುಗಿಸಬೇಕಂತ ಅವರು ನಿರ್ದೇಶನ ಕೊಟ್ಟು ಪಕ್ಷದ ಸಂಘಟನಾ ಚಟುವಟಿಕೆಗೆ ಅಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಅಂಕಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೈಲಜಾ ಪಾಟೀಲ್, ಸದಸ್ಯರಾದ ಸುರೇಶ್ ಪಾಟೀಲ್, ವಿವೇಕ್ ಕಮತೆ, ಸಂಜಯ್ ಚೌಧರಿ, ಸುರೇಶ್ ವಡ್ಡರ್, ಸುರೇಶ್ ಹಿರಕುರುಬರ್, ಪಿಂಟು ಹಿರೇಕುರುಬರ್, ನಾಗೇಂದ್ರ ಜೋಶಿ, ವಿಕ್ರಮ್ ದೇಸಾಯಿ, ರವೀಂದ್ರ ಜಡೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು.